ಇವತ್ತು ನಾವಿರೋಂಥ ಜಾಗ ಪೊನ್ನಂಪೇಟೆ ಹತ್ರ. ಇವಾಗ ನಾನು ನಿಂತಿರೋದು ಪೊನ್ನಂಪೇಟೆನ ಜಸ್ಟ್ ಒಂದು 10 ಕಿಲೋಮೀಟರ್ಸ್ ಹತ್ರ ಅದರಲ್ಲಿ ಇದೀವಿ ಈಗ. ಸೊ ಇಲ್ಲೊಂದು ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಸ್ಟೇ ಮಾಡಿದ್ದೀವಿ. ಸೊ ಆ ಸ್ಟೇ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ರೈಸು ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀವಿ. ಈ ಸ್ಟೇ ಒಂದು ಕಾರ್ಡ್ ಪಕ್ಕದಲ್ಲೇ ಬರುತ್ತೆ, ಸೊ ನಿಮಗೆ ಆ ವೈಬು ಸಹ ಸಿಗುತ್ತೆ. ಇದು ಬೆಂಗಳೂರಿಂದ ಬರಬೇಕು ಅಂದರೆ ಬೆಂಗಳೂರು, ಮೈಸೂರು, ಹುಣಸೂರು ಈ ಕಡೆಯಿಂದಲೂ ಬರ್ಬೋದು. ಗೂಗಲ್ ಮ್ಯಾಪು ಕರೆಕ್ಟಾಗಿ ರಿಡೈರೆಕ್ಟ್ ಮಾಡುತ್ತೆ. ಆಮೇಲೆ ಅಷ್ಟೇ ಎಲ್ಲ ಪೊನ್ನಂಪೇಟೆಯಿಂದ ಆಲ್ಮೋಸ್ಟ್ ಲೈಕ್ 2-3 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ಬರ್ತೀವಿ ಅಂದರೆ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ಆಲ್ಮೋಸ್ಟ್ ಲೈಕ್ 1.5-2 ಅವರ್ ಡ್ರೈವ್ ಆಗುತ್ತೆ ಇಲ್ಲಿ ಬರೋದಕ್ಕೆ. ಸೊ ಕಂಪ್ಲೀಟ್ ಕಾಫಿ ಎಸ್ಟೇಟ್ ಮಧ್ಯದಲ್ಲಿದೆ, ನಾವೊಂದು ಥ್ರಿಲ್ಡ್ ಆಗಿದ್ದೀವಿ ನೋಡೋಕ್ಕೆ. ಈ ಸ್ಟೇ ಕಂಪ್ಲೀಟಾಗಿ ಯಾರು ಬಜೆಟ್ ಫ್ರೆಂಡ್ಲಿಯಾಗಿ ನೋಡ್ತಾ ಇದ್ದಾರೆ ಅಂದರೆ ಒಂದು ಫಾರ್ಮ್ ಮಧ್ಯದಲ್ಲಿ ಒಂದು ಪೀಸ್ಫುಲ್ಲಾಗಿ ಒಂದು ಹಕ್ಕಿಗಳ ಸೌಂಡ್ ಮಧ್ಯದಲ್ಲಿ ಏನಾದರೂ ನೀವು ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಒಂದಿನ ಸ್ಟೇ ಆಗಬೇಕು ಅಂತಂದರೆ ಇದು ಕಂಪ್ಲೀಟ್ಲಿ ಸೂಟೇಬಲ್ ಆಗುತ್ತೆ. ಅಷ್ಟೇ ಅಲ್ಲ, ಬ್ಯಾಚುಲರ್ಸ್ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಗ್ರೂಪ್ ಇರ್ಬೋದು, ಆ ಥರ ಬಂದಿರೋರಿಗೆ ಈ ಸ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಟೋಟಲಿ ಬಜೆಟ್ ಫ್ರೆಂಡ್ಲಿ ಇದೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ನೀವು ಅವ್ರ ಜೊತೆ ಹೋಗೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಸ್ಟೇ ಏನಾದ್ರು ನೀವು ಬುಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸ್ಟೇನ ಬುಕ್ ಮಾಡ್ಕೋಬೋದು. ಸೊ ಇವಾಗ ನಮ್ಮ ಕಾರ್ನ ಜರ್ನಿನ ಶುರು ಮಾಡೋಣ. ಇವಾಗ ತಾನೇ ಈ ಫಾರ್ಮ್ ಸ್ಟೇ ರೀಚ್ ಆಗಿದ್ದೀವಿ, ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ, ಕಾರ್ ಎಲ್ಲ ನಿಲ್ಸ್ಕೊಳಕ್ಕೆಲ್ಲ ಜಾಗ ಇದೆ. ಸೊ ಫಾರ್ಮ್ ಎಲ್ಲ ತುಂಬ ಕೂಲ್ ಆ್ಯಂಡ್ ಪ್ಲೆಸೆಂಟ್ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಗಾಳಿ ಬರ್ತಿದೆ ಮತ್ತು ಸಖತ್ ಹಕ್ಕಿಗಳು ಸೌಂಡ್ ಇದೆ, ತುಂಬ ಹಕ್ಕಿಗಳು ಇದೆ ಅಂತ ಕೇಳ್ಪಟ್ಟಿದೆ ಬುಕ್ ಮಾಡ್ಬೇಕಾರೆ. ಸೊ ಇವಾಗ ಬಂದು ಈ ಪ್ರಾಪರ್ಟಿ ಎಲ್ಲ ನೋಡ್ತಾ ಹೋಗೋಣ. ಆಗಲೇ ಹೇಳ್ದಂಗೆ ಇದೊಂದು ಬಜೆಟ್ ಫ್ರೆಂಡ್ಲಿ ಸ್ಟೇ. ಸೊ ಈಗ ನಾನು ನಿಂತಿರೋದ ಕಡೆ 3 AC rooms ಬರುತ್ತೆ, 3 cottages. ಆ್ಯಂಡ್ ಇದು ನಿಮಗೆ ಗ್ರೂಪ್ಸಿಗೆ ಇರ್ಬೋದು, ಇಲ್ಲ ಬ್ಯಾಚುಲರ್ಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಬಂದರು, ಅಂದರೆ ಕಪಲ್ಸ್ ಬಂದರೂ ಇದು ಸೂಟೇಬಲ್ ಆಗುತ್ತೆ. ಮುಂದೆ ಎಲ್ಲ ಫುಲ್ ಗಾರ್ಡನ್ ಏರಿಯಾ ಬರುತ್ತೆ, ಕಾಫಿ ಎಸ್ಟೇಟ್ ಬರುತ್ತೆ. ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತೀನಿ ಅಂತಂದರೆ ಈ ಸ್ಟೇ ನೀವು ಆಪ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ತುಂಬ ಟೂರಿಸ್ಟ್ ಪ್ಲೇಸಸ್ ಹತ್ತಿರ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಸ್ಟೇ ಮಾಡಿದ್ರು. ಬನ್ನಿ, ಇವತ್ತು ನಾವು ಈ ರೂಮಲ್ಲಿ ಸ್ಟೇ ಆಗ್ತಾ ಇದ್ದೀವಿ, ಹೇಗಿದೆ ತೋರಿಸ್ತೀನಿ. ರೂಮ್ ಮುಂದ್ಗಡೆನೇ ಈ ಥರ ಸ್ಪೇಸ್ ಇದೆ, ಇಲ್ಲಿ 4 ಚೇರು, 2 ಟೇಬಲ್ ಇಟ್ಟಿದ್ದಾರೆ. ಆ ಸೈಡಲ್ಲಿ ಡೈನಿಂಗ್ ಟೇಬಲ್ ಕೂಡ ಇದೆ. ನಿಮಗೆ ಫುಡ್ ಬೇಕು ಅಂದರೆ ಇಲ್ಲಿ ರೂಮ್ ಮುಂದೆ ನಿಮಗೆ ಸರ್ವ್ ಮಾಡ್ತಾರೆ. ತುಂಬ ಕೂಲ್ ಅನಿಸ್ತದೆ, ಹೊರಗಡೆ ತುಂಬಾ ಬಿಸಿಲಿದೆ, ಆದರೂ ಈ ಏರಿಯಾ ತುಂಬ ಕೂಲಾಗಿದೆ. ತುಂಬ ಗಿಡ ಮರಗಳು ಸುತ್ತ ಇರೋದ್ರಿಂದ ನಿಮಗೆ ಕೂಲಾಗಿರುತ್ತೆ. ಒಳಗಡೆ ತೋರಿಸ್ತೀನಿ ಬನ್ನಿ. ಈ ರೂಮು ತುಂಬ ದೊಡ್ಡದಾಗೇ ಇದೆ. ಆ್ಯಂಡ್ ಈ ಕಡೆ ಇರೋದು ಕಿಂಗ್ ಸೈಜ್ ಕಾಟ್ ಇದೆ. ತುಂಬ ದೊಡ್ಡದಿರೋದ್ರಿಂದ ನೀವು ಗಂಡ ಹೆಂಡತಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಒಂದು ಕಿಡ್ ಆರಾಮಾಗಿ ಮಲ್ಕೊಳ್ಬೋದು. ಎರಡು ಕಡೆ ಸೈಡ್ ಟೇಬಲು ಮತ್ತು ಈ ಥರ ಹ್ಯಾಂಗರ್ಸ್ ನಿಮಗೆ ಬಟ್ಟೆಗಳನ್ನ ಹಾಕ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಈ ಕಡೆ 2 ಸೈಡ್ ಲ್ಯಾಂಪ್ಸ್ ಇದೆ. ಸೊ ನೀವೇನಾದ್ರು ಬುಕ್ ಓದ್ತೀನಿ ಅಂತಂದರೆ ನೈಟ್ ಹೊತ್ತು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ 2 ಸೈಡು ಕಿಟಕಿ ಬರುತ್ತೆ, ಒಂದು ಈ ಕಡೆ ಫ್ರಂಟ್ ಗಾರ್ಡನ್ ವ್ಯೂ ಕಾಣಿಸುತ್ತೆ, ಇನ್ನೊಂದು ಬ್ಯಾಕ್ ಸೈಡ್ ಕಾಣಿಸುತ್ತೆ. ಇಲ್ಲೂ ಕೂಡ ಒಂದು ಸಪ್ರೇಟ್ ಹ್ಯಾಂಗರು ಮತ್ತು ಇದೆಲ್ಲ ಸ್ಟೂಲ್ ಎಲ್ಲ ಇದೆ. ಇಲ್ಲಿ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ, ಹ್ಯಾಂಗರ್ಸು ಕೊಟ್ಟಿದ್ದಾರೆ, ಆರಾಮಾಗಿ ಇಟ್ಕೊಳ್ಬೋದು ಎಷ್ಟೊಂದು ಬ್ಯಾಗ್ಗಳ್ಸ್ನ. ಆ್ಯಂಡ್ ಈ ಸೈಡ್ ಬಂದರೆ ಮಿರರು, ಡ್ರೆಸ್ಸಿಂಗ್ ಟೇಬಲು, ಒಂದು ಸ್ಟೂಲ್ ಕೂಡ ಇದೆ, ಟಿವಿ ಇದೆ ನೋಡ್ಕೊಳ್ಬೋದು. ಆ್ಯಂಡ್ ಈ ಸೈಡ್ ಬಂದರೆ ಬಾತ್ರೂಮು, ಬಾತ್ರೂಮು ಚೆನ್ನಾಗಿದೆ, ಸಪ್ರೇಟ್ ಶೇರ್ ಏರಿಯಾ ಇದೆ. ಈ ಕಡೆ ಸಿಂಕು, ಮಿರರ್ ಎಲ್ಲ ಇದೆ, ಕ್ಲೀನಾಗಿದೆ. ಇಲ್ಲಿ ರೆಫ್ರಿಜರೇಟರ್ ಇದೆ, ಸೊ ನೀವು ಯೂಸ್ ಮಾಡ್ಕೋಬೋದು ಯಾವ್ದಾದ್ರು ಕೂಲ್ ಡ್ರಿಂಕ್ಸ್ ತಂದರೆ, ಇಲ್ಲ ನೀರೇನಾದರೂ ನಿಮಗೆ ಚಿಲ್ಡ್ ಆಗಿರೋದು ಬೇಕು ಅಂತಂದರೆ ಯೂಸ್ ಮಾಡ್ಕೋಬೋದು ಇದನ್ನ. ಈ ಸಮ್ಮರಲ್ಲಿ ಬಿಸಿಲು ಜಾಸ್ತಿನೇ ಇದೆ, ಸೊ ವರಿಯಾಗೋದೇನಿಲ್ಲ. AC ಇದೆ ಮತ್ತು ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹೇಳಬೇಕಂದ್ರೆ ಇಲ್ಲಿ ತುಂಬಾ ಕೂಲಾಗೇ ಇದೆ, ಬಿಸಿಲಿದ್ರು ಯೂಸ್ ಮಾಡ್ಕೋಬೋದು ಬೇಕು ಅಂದರೆ. ಇಲ್ಲಿ ರೂಮ್ ಒಂದೇ ಡೈನಿಂಗ್ ಅರೇಂಜ್ ಮಾಡಿದ್ದಾರೆ, ಟೇಬಲ್ ಎಲ್ಲ ಇದೆ ಫುಡ್ಡಿಗೆ. ಆ್ಯಂಡ್ ಇವತ್ತು ಕೊಟ್ಟಿರೋದು ಲಂಚಿಗೆ ಈ ಕಡೆ ಪಾಯಸ ಇದೆ, ಈ ಕಡೆ ಜೀರಾ ರೈಸು, ಅಕ್ಕಿ ರೊಟ್ಟಿ, ಅನ್ನ ಮತ್ತು ಸಾಂಬಾರ್ ಇದೆ, ಈ ಕಡೆ ದಾಲ್ ಇದೆ. ಇದು ಇಲ್ಲಿ ಫೇಮಸ್ ಅಕ್ಕಿ ಕಡುಬು ಮಾಡಿದ್ದಾರೆ, ನೋಡೋಣ ಟೇಸ್ಟ್ ಎಲ್ಲ ಹೇಗಿರುತ್ತೆ. ಸ್ಟಾರ್ಟರ್ಸ್ಗೆ ಪನ್ನೀರ್ ಮಂಚೂರಿ ಇದೆ, ಮತ್ತು ಆ ಕಡೆ ಹಪ್ಪಳ ಕೊಟ್ಟಿದ್ದಾರೆ, ರಸಮ್ ಇದೆ, ಪಲ್ಯ ಇದೆ, ಬೀನ್ಸ್ ಪಲ್ಯ ಇದೆ. ಈ ಸ್ಟೇನಲ್ಲಿ ಇನ್ನೊಂದು ಟೈಪ್ ಆಫ್ ಕಪಲ್ ರೂಮ್ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಮುಂದ್ಗಡೆ ಅಂತೂ ತುಂಬಾ ಸ್ಪೇಸ್ ಇದೆ, ಇಲ್ಲೇ ನಿಮಗೆ ಟೇಬಲು ಚೇರ್ ಎಲ್ಲ ಹಾಕಿದ್ದಾರೆ, ಸೊ ನಿಮ್ಗೆ ಇಲ್ಲೇ ಫುಡ್ ಕೂಡ ಇಲ್ಲೇ ಸರ್ವ್ ಮಾಡ್ತಾರೆ. ರೂಮ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಎಲ್ಲ ಡೋರಲ್ಲೂ ಈ ಥರ ಮಸ್ಕಿಟೋ ನೆಟ್ಟಿದೆ, ಕಿಟಕಿಯಲ್ಲೂ ಅಷ್ಟೇ ಫುಲ್ಲು ಮಸ್ಕಿಟೋ ನೆಟ್ಟಿದೆ. ಸೊ ನೀವೇನಾದ್ರೂ ತೆಕ್ಕೊಂಡು ಮಲ್ಕೋತೀನಿ, ತಣ್ಣ ಗಾಳಿ ಫ್ರೆಶ್ ಗಾಳಿ ಬೇಕು ಅಂದರೆ ಇದನ್ನೇ ಹಾಕೊಂಡು ಮಲ್ಕೊಳ್ಬೋದು. ಈ ರೂಮು ನಾವು ಪ್ರೀವಿಯಸ್ ತೋರಿಸಿದ್ದಕ್ಕಿಂತ ದೊಡ್ಡದಾಗಿದೆ. ಈ ರೂಮು ಕಾಟು ಅಷ್ಟೇ, ಇದು ಕಿಂಗ್ ಸೈಜ್ ಕಾಟ್ ಇದೆ ಇಲ್ಲಿ. ಮತ್ತು ವಿಂಡೋಸ್ ಅಷ್ಟೇ, ದೊಡ್ಡ ದೊಡ್ಡ ವಿಂಡೋಸ್ ಇರೋದ್ರಿಂದ
ಇದರಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಎರಡು ಸೈಡ್ ಟೇಬಲ್ ಇದೆ, ಸೈಡ್ ಲ್ಯಾಂಪ್ ಕೂಡ ಇದೆ. ಇನ್ನು ಆಂಬಿಯಂಟ್ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಈ ಸೈಡಲ್ಲಿ ಎರಡು ಸೋಫಾ ಮತ್ತೆ ಒಂದು ಟೀ ಟೇಬಲ್ ಇದೆ. ಈ ಸೈಡಲ್ಲಿ 55 inches ಟಿವಿ ಇದೆ ಮತ್ತೆ ಡಿಶ್ ಕನೆಕ್ಷನ್ ಕೂಡ ಇದೆ. ಇಲ್ಲೂ ವೈಫೈ ಫೆಸಿಲಿಟಿ ಇರುತ್ತೆ. ಈ ಸೈಡ್ನಲ್ಲಿ ಟ್ರೆಡಿಷನಲ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ಇದೆ, ಚೇರು ಮತ್ತೆ ಇದು ಚೆನ್ನಾಗಿದೆ ಅಂತಾರೆ ಕ್ಯೂಟ್ ಆಗಿ. ಅಂಡ್ ಈ ಸೈಡಲ್ಲಿ ಹ್ಯಾಂಗರ್ಸ್ ಇದೆ, ನಿಮ್ಮ ಬಟ್ಟೆಗಳನ್ನ ಹಾಕೊಳ್ಬಹುದು. ಈ ಕಾರ್ನರ್ ಅಲ್ಲಿ ದೊಡ್ಡದಾಗಿರುವಂತ ವಾರ್ಡ್ರೋಬ್ ಇದೆ, ನಿಮ್ ಬಟ್ಟೆ ಎಲ್ಲ ಇಟ್ಕೋಬಹುದು. ಇಲ್ಲಿ ಕೆಳಗಡೆ ಲಗೇಜ್ ಇಟ್ಕೊಳಕ್ಕೂ ಸ್ಪೇಸ್ ಇದೆ. ಇಲ್ಲಿ ಸಪ್ರೇಟ್ ಸಿಂಕ್ ಏರಿಯಾ ಮತ್ತೆ ದೊಡ್ಡದಾಗಿರೋ ಮಿರರ್ ಇದೆ. ಅಂಡ್ ಈ ಸೈಡ್ ಅಲ್ಲಿ ಬಾತ್ರೂಮ್ ಏರಿಯಾ ಬರುತ್ತೆ, ಶವರ್ ಏರಿಯಾ ಎಲ್ಲ ಸಪ್ರೇಟ್ ಆಗಿದೆ, ದೊಡ್ಡದಾಗಿದೆ. ರೂಮ್ಸ್ ಎಲ್ಲ ಒಂಥರ ಲಕ್ಸುರಿ ಟಚ್ ಕೊಡ್ತಾ ಇದೆ, ಚೆನ್ನಾಗಿ ಅನ್ಸುತ್ತೆ. ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಮೇನ್, ಯಾಕಂದ್ರೆ ಈ ಫಾರ್ಮ್ ಅಲ್ಲಿ ತುಂಬಾ ಕಷ್ಟ ಮೈಂಟೈನ್ ಮಾಡೋದು, ಬಟ್ ಇದು ಕ್ಲೀನ್ ಆಗಿದೆ. ಕಾಫಿ ಎಲ್ಲ ಕುಡಿದು ಹಂಗೆ ಇಲ್ಲಿ ಗಾರ್ಡನ್ ವ್ಯೂ ಎಲ್ಲ ಇರೋದ್ರಿಂದ ಒಂದು ರೌಂಡ್ ಹಂಗೆ ವಾಕ್ ಮಾಡ್ಕೊಂಡು ಬಂದ್ವಿ ಮಂಟಪದ ಹತ್ರ. ಇಲ್ಲೂ ಕುತ್ಕೊಳ್ಬೋದು. ಇಲ್ಲಿ ಲಾನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಎಸ್ಪೆಷಲಿ ಸ್ಟೇ ಬಗ್ಗೆ ಹೇಳಬೇಕಂದ್ರೆ, ನೀವು ಏನಾದ್ರು ಜಾಸ್ತಿ ಜನ ಗ್ರೂಪಲ್ಲಿದ್ದರೆ 10-15 members ಆ ಥರ ಗ್ರೂಪಲ್ಲಿದ್ದು ರಿಲ್ಯಾಕ್ಸ್ ಆಗಿರ್ತೀನಿ, ನಂಗೆ ಯಾವ ಆ್ಯಕ್ಟಿವಿಟೀಸು ಬೇಡ, ಅಥವಾ ಇಲ್ಲೇ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸಸ್ನ ನೋಡ್ಕೊಂಬರ್ತೀವಿ, ಜಸ್ಟ್ ಹಾಲ್ಟಿಗೆ ಜಾಗ ಬೇಕು, ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಇಲ್ಲ ಬೈಕರ್ಸು ಬ್ಯಾಚುಲರ್ಸು, ಸೊ ಈ ಥರದಕ್ಕೆ ಈ ಸ್ಟೇ ನಿಮಗೆ ತುಂಬ ಯೂಸ್ ಆಗುತ್ತೆ. ತುಂಬ ಜನ ಕೇಳ್ತಿರ್ತಾರೆ ನಮಗೆ ಈ ಥರದ ಯಾವ್ದಾದ್ರು ಇದ್ದರೆ ಹೇಳಿ ಅಂತ. ಸೊ ನಮಗೆ ಈ ಸ್ಟೇ ಆ ಥರ ಹೆಲ್ಪ್ ಆಗುತ್ತೆ ಆ ಥರ ಜನಕ್ಕೆ ಅಂತ ಅನ್ನಿಸ್ತು. ಸೊ ಇದನ್ನು ತೋರಿಸ್ತಾ ಇದ್ವಿ, ಹೀಗೆ ಹಂಗೆ ವಾಕ್ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀವಿ. ಈಗ 8 ಗಂಟೆ ಆಗಿದೆ, ಕಾಫಿ ಕುಡಿತಾ ಇದ್ದೀವಿ. ಈ ಫುಲ್ ಗ್ರೀನ್ ಲಾನ್ ಮಧ್ಯೆ ಇದ್ದೀವಿ, ಒಂಥರ ಚೆನ್ನಾಗಿ ಅನಿಸ್ತದೆ. ಇಲ್ಲೇ ಕುತ್ಕೊಂಡಿದ್ವಿ ಇಷ್ಟೋ ತನಕ. ಆ್ಯಂಡ್ 6 ಗಂಟೆಗೆ ಫುಲ್ಲು ಫಾಗ್ ಕವರ್ ಆಗೋಗಿತ್ತು. ಈಗೆಲ್ಲ ಈ ಕಡೆ ಸ್ವಲ್ಪ ಇದೆ ಲೈಟಾಗಿ, ಬಟ್ ಫುಲ್ ಕವರ್ ಆಗಿದ್ದರಿಂದ ಅವಾಗ ನಮಗೊಂಥರ ಈ ಸಮ್ಮರಲ್ಲಿ ಇಷ್ಟು ಫಾಗು ಈ ಕಡೆ ಕೂಕ್ ಸೈಡ್ ಸಿಗುತ್ತಾ ಅನ್ನೋದೇ ಒಂಥರ ನಮ್ಗೆ ಆಶ್ಚರ್ಯ ಆಯಿತು. ಒಂಥರ ಚೆನ್ನಾಗಿರುತ್ತೆ. ಇನ್ನು ಮಾನ್ಸೂನಲ್ಲೂ ಅಷ್ಟೇ, ಮಳೆ ಬೀಳ್ತಿದ್ದಾಗ ಫುಲ್ ನಂಗೆ ಅನ್ಸಿದಂಗೆ ನಾವು ಪಕ್ಕಪಕ್ಕ ಇರೋರೇ ಕಾಣಿಸಲ್ವೇನೋ ಗೊತ್ತಿಲ್ಲ. ಚೆನ್ನಾಗಿದೆ ವೆದರ್ ಎಲ್ಲ. ಈಗ ವಾಕ್ ಬಂದಿದ್ದೀವಿ, ಇಲ್ಲೆಲ್ಲ ಗ್ರೇ ಹಾರ್ನ್ಬಿಲ್ಸ್ ಅಂತ ತುಂಬ ಇದೆ. ಏನಾದ್ರು ನೀವು ಫೋಟೋಗ್ರಫಿಯನ್ನು ಮಾಡ್ತೀರಾ ಅಂತ ಅಂದರೆ ನಿಮಗೆ ಒಳ್ಳೊಳ್ಳೆ ಫೋಟೋಸ್ ಸಿಗುತ್ತೆ, ಎಸ್ಪೆಷಲಿ ಬರ್ಡಿಂಗ್ ಮಾಡ್ತೀನಿ ಅಂತ ಅಂದರೆ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಸಿಗುತ್ತೆ. ಈ ಫಾರ್ಮಲ್ಲಿ ಅಂದರೆ ತುಂಬ ಕಾಣಿಸ್ತು, ಬರ್ಡ್ಸ್ ಎಲ್ಲ ಇದೆ. ತರನೇ ಇದೆ, ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ನಿಮ್ಗೆ ಓದೋ ಹಾಬಿ ಏನಾದ್ರು ಇತ್ತು ಅಂತಂದ್ರೆ ಇಲ್ಲಿ ಲಾನ್ ಮೇಲೆ ಅಲ್ಲಿ ಅಥವಾ ಇಲ್ಲಿ ಎಲ್ಲರೂ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಬುಕ್ ಓದ್ಬೋದು. ಯಾವುದೇ ಥರ ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ಬರೀ ಹಕ್ಕಿ ಸೌಂಡ್ಗಳು ಕೇಳ್ಕೊಂಡು ಈ ಬುಕ್ ಓದ್ಕೊಂಡು ಕುತ್ಕೋಬೋದು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಯೂಶ್ವಲಿ ಇಲ್ಲಿ 2 ಥರ ತಿಂಡಿ ಇರುತ್ತಂತೆ, ಒಂದು ಏನಾದ್ರು ರೈಸ್ ಐಟಮ್ಸು ಇಲ್ಲ ಚಪಾತಿ ದೋಸೆ ಈ ಥರದ್ದು ಇರುತ್ತೆ. ಇವತ್ತು ನಾವು ತೊಗೊಂಡಿದ್ದು ಕೇಳ ಪರೋಟ ಮತ್ತೊಂದು ಗ್ರೇವಿ ತೊಗೊಂಡಿದ್ವಿ ಮತ್ತು ಕಟ್ ಫ್ರೂಟು ಮತ್ತು ಅದ್ರ ಜೊತೆಗೆ ಬ್ರೆಡ್ಡು ಜ್ಯಾಮು ಎಲ್ಲ ಇರುತ್ತೆ. ಬೇಕು ಅಂತಂದರೆ ಏನಾದ್ರು ಫ್ರೆಶ್ ಜ್ಯೂಸ್ ಕೇಳಿದ್ರೆ ಅದು ಕೂಡ ಮಾಡಿಕೊಡ್ತಾರೆ.
ಫುಡ್ ಟೇಸ್ಟ್ ಎಲ್ಲ ಒಂಥರ ಹುಂಬ್ಳಿ ಫುಡ್ ತರಾನೇ ಇತ್ತು. ತುಂಬಾನೇ ಏನ್ ಕೇಳಿದ್ರು ಬಿಸಿನೀರ್ ಬೇಕು ಅಂದ್ರೆಲ್ಲ ತುಂಬಾನೇ ಚೆನ್ನಾಗಿಲ್ಲ, ನಮಗೆ ಸಪೋರ್ಟ್ ಮಾಡಿದ್ರು ಇಲ್ಲಿ ಕುಕ್ಕು. ಚೆನ್ನಾಗಿತ್ತು ಓವರಾಲ್ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್. ಒಂದು ಗ್ರೀನ್ ಮಧ್ಯ ಫಾರ್ಮ್ ಮಧ್ಯ ಕೂತಿದ್ದು. ನಿಮ್ಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು ಅಂದರೆ ಈ ಸೈಡ್ ಬಂದಾಗ ನಿಮ್ಗೆ ಆಫೀಸ್ ವರ್ಕ್ ಮಾಡಬೇಕು ಅಂದರೆ ಇಲ್ಲಿ ವೈಫೈ ಫೆಸಿಲಿಟಿ ಇದೆ ಆ್ಯಂಡ್ 24/7 ನಿಮಗೆ ಪವರ್ ಬ್ಯಾಕಪ್ ಕೂಡ ಇರುತ್ತೆ, DG ಇದೆ, ಮತ್ತು AC ಇರೋದ್ರಿಂದ ಯಾವುದೇ ಥರ ನಿಮಗೆ ತೊಂದರೆ ಏನು ಆಗೋದಿಲ್ಲ. ಆರಾಮಾಗಿ ಕೂತ್ಕೊಂಡು ಕೂಲಾಗೆ ಕೆಲಸ ಮಾಡ್ಬೋದು ಇಲ್ಲಿ ಬಂದರೆ. ನೀವೇನಾದ್ರು ಬುಕ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಅಷ್ಟೆಲ್ಲ ಡಿಸ್ಕ್ರಿಪ್ಷನಲ್ಲೂ ಅವ್ರ ನಂಬರ್ ಇರುತ್ತೆ, ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಈ ರೂಮ್ ಬುಕ್ ಮಾಡ್ಕೋಬೇಕು ಅಂತಂದರೆ 4,000 rupees ಪರ್ ರೂಮ್ ಆಗುತ್ತೆ, ಅಂದರೆ ಫಾರ್ 2 people. ಸೊ ಅಂದರೆ ಪರ್ ಪರ್ಸನ್ 2,000 rupees ಹಂಗೆ ಬರುತ್ತೆ. ಇದರಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ, ವೈಫೈ ಇರುತ್ತೆ, ರೆಫ್ರಿಜರೇಟರ್ ಇದೆ, AC ಇದೆ, TV ಇದೆ. ಸೊ ಎಲ್ಲ ಥರನೂ ಬಂದರೆ ಅಲ್ಲಿ ನಿಮಗೆ ಏನೂ ತೊಂದರೆ ಆಗಲ್ಲ. ಸೊ ಈ ವಿಡಿಯೋ ಮುಗಿಸುವಂಥ ಟೈಮ್ ಬಂತು, ನಾವು ಬೆಂಗಳೂರಿಗೆ ವಾಪಸ್ ಹೊರಡ್ತಾ ಇದ್ವಿ. ನಿಮ್ಗೆ ಏನು ಅನ್ನಿಸ್ತು ಈ ಜಾಗ ಇಷ್ಟ ಆಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರಾದರೂ ಈ ಥರ ಗ್ರೂಪ್ ಇರ್ಬೋದು, ಇಲ್ಲ ಬ್ಯಾಚುಲರ್ಸ್ ಇರ್ಬೋದು, ಕಪಲ್ಸ್ ಇರ್ಬೋದು, ಯಾರು ಈ ಥರ ಸ್ಟೇ ನೋಡ್ತಾ ಇದ್ದಾರೆ ಫಾರ್ಮ್ ಸ್ಟೇ, ಸೊ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಬೇರೆ ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್. ಈಗ ನಾವು ನಾಗರಹೊಳೆ ಟೈಗರ್ ರಿಸರ್ವ್ ಒಳಗಡೆ ಬರ್ತಾ ಇದ್ದೀವಿ ಟುವರ್ಡ್ಸ್ ಮೈಸೂರು ಕಡೆ ಹೋಗ್ತಾ. ನೋಡೋಣ ಯಾವ್ದಾದ್ರು ಪ್ರಾಣಿ ಕಾಣಿಸುತ್ತಾ ಅಂತ. ನಾವು ಲಕ್ನ ಟ್ರೈ ಮಾಡಿ ನೋಡಬೇಕು ಏನು ಪ್ರಾಣಿ ಕಾಣುತ್ತೆ ಇವಾಗ ಅಂತ. ಗೈಸ್, ನಮ್ಗೆ ಇವಾಗ ಒಂದು ಆನೆ ಒಂದು ಕಾಣಿಸ್ತು ಪಕ್ಕದಲ್ಲಿ. ಸೊ ತೆಗಿತಾ ಇದ್ವಿ, ಹಂಗೆ ಮಾಕ್ ಚಾರ್ಜ್ ಮಾಡಕ್ಕೆ ಅಂತ ಬಂತು. ಸೊ ಕಾರ್ನ ಮುಂದಕ್ಕೆ ಮೂವ್ ಮಾಡಿದ್ವಿ. ಆ ಕ್ಲಿಪ್ಪು ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ.